ಯೋಗೇಶ್ವರ್ ಮತ್ತೆ ಕುಮಾರಸ್ವಾಮಿ ಅವರು ಕೇಂದ್ರದಿಂದ ಏನ್ ತರಬೇಕು ತಂದು ತಾಲೂಕಿನ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಡಿ ಕೆ ಸುರೇಶ್ ಅವರು ದಾವೇಗೌಡ ರೋಡ್ ಮಾಡಿದವರು ಇರುವುದರಿಂದ ಯಾವ ಡಿ ಕೆ ಸುರೇಶ್ ಈ ಕ್ಷೇತ್ರದಲ್ಲಿ ಕುಮಾರಣ್ಣ ಮತ್ತೆ ಮಾಡ್ತಾರೆ ಕಾಂಗ್ರೆಸ್ ಯಾರಂತ ಈ ದೇಶನ ನಡೆಸುವಂತ ಸಮರ್ಥಕ ನಾಯಕ ಇಲ್ಲ ಅವ್ರಿಗೆ ದೇಶದ ಒಳಿತು ಒಂದು ಜಾತಿ ದಿನ ಎಸ್ ವೀಕ್ಷಿಗ್ರೆ ಕರ್ನಾಟಕ ಟಿವಿಯ ಲೋಕ ಸಂಚಾರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನಾವೀಗ ಚನ್ನಪಟ್ಟಣ ತಾಲೂಕು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇಲ್ಲಿನ ಶಾಸಕರು ಕಾಂಗ್ರೆಸ್ನ ಡಿಕೆ ಸುರೇಶ್ ಅವರು ಇಲ್ಲಿನ ಸಂಸದರು ಇದೀಗ ಇಲ್ಲಿನ ಜನ ಏನ್ ಹೇಳ್ತಾರೆ ಇನ್ನು ಕೆಲವೇ ದಿನಗಳು ಲೋಕಸಭಾ ಚುನಾವಣೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಕರ್ನಾಟಕದಲ್ಲಿ ಬಿಜೆಪಿಯಿಂದ ಸಿ ಪಿ ಯೋಗೇಶ್ವರ್ ಅವರು ಕೂಡ ಅಭ್ಯರ್ಥಿ ಆಗ್ಬೋದು ಅಥವಾ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಬರ್ತಾ ಇದೆ ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಅವರು ಅಭ್ಯರ್ಥಿ ಅನ್ನೋ ಮಾತುಗಳು ಚರ್ಚೆ ಈ ಎ ಹಳ್ಳಿಯ ಜನ ಏನ್ ಹೇಳ್ತಾರೆ ಅಂತ ಕೇಳಣ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಪ್ರಕಾಶ್ ಅಂತ ಹೇಳಿ ಎ ವಿ ಹಳ್ಳಿ ನಮ್ಮ ಗ್ರಾಮ ಜೆ ಡಿ ಎಸ್ ಮತ್ತೆ ಬಿಜೆಪಿ ಯಾರ ಮೈತಿ ಆದರೂ ಕೂಡ ಇಲ್ಲಿ ಜಯ ಸಾಧಿಸ್ತಾರೆ ಯಾಕೆ ಅಂತ ಅಂದ್ರೆ ಈ ಸಾರಿ ಒಳ್ಳೆ ಆಪ್ಷನ್ ಇದೆ ದೇವೇಗೌಡರು ಮತ್ತೆ ಮೋದಿ ಅವರು ಅಮಿತ್ ಶಾ ಮತ್ತು ಕುಮಾರಣ್ಣ ಅವರು ಹಾಗೆ ನಮ್ಮ ಸಿ ಪಿ ಯೋಗೇಶ್ವರ್ ಅವರು ಪಕ್ಕದ ಗ್ರಾಮದವರೆ ಆ ಡಾಕ್ಟರ್ ಮಂಜುನಾಥ್ ಕೂಡ ಇಲ್ಲಿ ನಮಗೆ ಎಲ್ಲ ಚಿರಪರಿ ಚಿತ್ರ ಯಾರೇ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆದರೂ ಇಲ್ಲಿ ಅವರು ಜಯ ಪಡೀತಾರೆ ಅಂತ ಅಂತ ಅಂದ್ಬಿಟ್ಟು ನಮ್ಮೆಲ್ಲರೂ ನಿರೀಕ್ಷೆ ಇದೆ ಸರ್ ಒಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಗ್ಯಾರಂಟಿ ಯೋಜನೆಗಳು ಅಲ್ಲದೆ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆದ್ರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವ್ರ ಸಹೋದರರೇ ಇಲ್ಲಿ ಸಂಸದರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಕಾಂಗ್ರೆಸ್ ಗೆದ್ದಿದ್ದು ಅದು ಡಿ ಕೆ ಸುರೇಶ್ ಅವರು ಅಷ್ಟೊಂದು ಕಷ್ಟ ಇದೆ ಅನ್ಸುತ್ತೆ ಸರ್ ಈಗ ಈ ಸಾರಿ ಲೋಕಸಭಾ ಚುನಾವಣೆ ರಾಷ್ಟ್ರೀಯತೆ ಹಾಗೂ ರಾಷ್ಟ್ರದ ವಿಚಾರ ಬರ್ತದೆ ಮೋದಿಯವರು ಮತ್ತು ದೇವೇಗೌಡರು ಕಾಂಬಿನೇಷನ್ನು ನಾನು ಮೊದಲೇ ಹೇಳಿದೆ ನಾನು ಹಾಗಾಗಿ ಈ ಸಾರಿ ಎಲ್ಲ ಅವರು ಆಲ್ಮೋಸ್ಟು ನಮ್ಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇರ್ಬೋದು ಅಥವಾ ಬೇರೆ ಕಡೆ ಈ ಇಂಡಿಯಾದಲ್ಲೇ ನಮ್ಮ ಅನಿಸಿಕೆ ಹೆಚ್ಚು ಕಡಿಮೆ ಮುನ್ನೂರೈವತ್ತು ಸ್ಥಾನದಿಂದ ಅಧಿಕ ಸ್ಥಾನಗಳನ್ನ ಅವರು ತಗೋತಾರೆ ಅಂತ ಅನಿಸ್ತದೆ ಲೋ ವಿಧಾನಸಭೆ ಚುನಾವಣೆಯಲ್ಲಿ ಇದು ಸ್ಟೇಟು ಒಂದು ಪಾಲಿಸಿ ಸ್ಟೇಟು ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ನಡೆದಿದೆ ಬಟ್ ಈ ಸರ್ ಆಗಲ್ಲ ಏನಿದ್ರು ಈ ಸಾರಿ ಲೋಕಸಭೆ ಅಂತ ಅಂತ ಅಂದರೆ ಏನಿದ್ರು ಅದು ಅಲ್ಲಿ ಇಂಡಿಯನ್ ಪಾರ್ಲಿಮೆಂಟಲ್ಲಿ ಅಲ್ಲಿ ಏನು ಯಾವ ರೀತಿ ಇವತ್ತಿನ ಒಂದು ವ್ಯವಸ್ಥೆ ಇದೆ ಯಾವ ಪಕ್ಷ ಬಂದರೆ ಒಳ್ಳೆಯದು ಯಾವ ವ್ಯಕ್ತಿ ಪ್ರಧಾನಮಂತ್ರಿ ಆದ ಒಳ್ಳೆಯದು ಮೋದಿನೇ ಆಗಬೇಕು ಅಂತ ಇನ್ನೇನೂ ಇಲ್ಲ ಅಲ್ಲಿ ನೂರಕ್ಕೆ ನೂರು ಮೋದಿನೇ ಆಗಬೇಕು ದೇವೇಗೌಡರು ಕೂಡ ಜೊತೆಯಲ್ಲಿರೋ ದಿಸೆಯಿಂದ ನಾನು ಮೊದಲೇ ಹೇಳ್ದಂಗೆ ಈ ಸಾರಿ ನಮಗೆಲ್ಲ ಒಂದು ತುಂಬಾ ನಾವೇ ಅವ್ರಿಗೆ ಅವರಿಗೆ ಒಂದು ಹಾಕೋಕೆ ದೇವೇಗೌಡರ ಮುಖಾಂತರ ನಾವು ಕೂಡ ಅದೃಷ್ಟ ಮಾಡಿದ್ದು ಅಂತ ಅಂತ ಅಂದ್ಬಿಟ್ಟು ಭಾರಿ ಖುಷಿಯಿಂದ ನಮ್ಮಲ್ಲಿ ಮತ್ತು ನಮ್ಮ ಜನಗಳೆಲ್ಲ ಈ ಸಾರಿ ನಾವು ಮೋದಿನ ಆಯ್ಕೆ ಮಾಡ್ಕೋಬೇಕು ಬೇರೆ ಇನ್ಯಾವ ಯಾವ ವಿಚಾರನೂ ಬರೋಲ್ಲ ಇಲ್ಲಿ ಗ್ಯಾರಂಟಿ ವ್ಯಾರಂಟಿ ಯಾವೂ ಇರಲ್ಲ ರಾಷ್ಟ್ರೀಯತೆ ಮತ್ತು ನಮ್ಮ ಭಾರತ ಏನು ಇಡೀ ವರ್ಲ್ಡಲ್ಲಿ ಹೇಗೆ ಮೋದಿಯವರ ಒಂದು ನೇತೃತ್ವದಲ್ಲಿ ಮುನ್ನಡೀತಾ ಇದೆ ಇದು ಯಶಸ್ವಿಯಾಗಿ ಇನ್ನೂ ಸಾಗಲಿ ಇದು ಹತ್ತಾರು ವರ್ಷ ಅಂತ ಅಂತ ಅಂದ್ಬಿಟ್ಟು ನಮ್ಮೆಲ್ಲರ ಯುವಕರ ಒಂದು ಎಲ್ಲ ನಿರೀಕ್ಷೆ ಮತ್ತು ಒಂದು ಅಭಿಮತ ಸರ್ ಮೋದಿ ಅವರು ಅನ್ನೋ ಕಾರಣಕ್ಕೆ ಬಿಜೆಪಿನ ರಾಷ್ಟ್ರ ರಾಜಕೀಯ ಬಂದಾಗ ಅಥವಾ ಇಲ್ಲಿ ಸ್ಥಳೀಯವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅನ್ನೋ ಕಾರಣಕ್ಕೆ ಬಿಜೆಪಿನ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿಗಳು ಅಥವಾ ಜನರ ಸೋಂಬೇರಿ ಮಾಡುತ್ತಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ದ್ವೇಷಸ್ತಾರ ಹೇಗೆ ಒಂದು ಈ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಯಾರೆಂತ ಈ ದೇಶನ ನಡೆಸುವಂತ ಸಮರ್ಥಕ ನಾಯಕರಿಲ್ಲ ಒಂದು ಅವರಿಗೆ ದೇಶದ ಒಳಿತು ಬೇಕಾಗಿಲ್ಲ ಒಂದು ಜಾತಿ ದಿನ ಒಡೆದು ಆಳುವ ರೀತಿನ ರೂಢಿ ಮಾಡ್ಕೋತಾ ಇದ್ದಾರೆ ಅವರು ಅದರಿಂದ ಅವರುಗಳಿಗೆ ಇದನ್ನ ಈ ರಾಷ್ಟ್ರದ ಬಗ್ಗೆ ಅಷ್ಟು ಗೌರವ ಇಲ್ಲ ಅದರಿಂದ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಇಲ್ಲಿ ಈ ನಮ್ಮ ರಾಜ್ಯದ ಮಟ್ಟದಲ್ಲಿ ಬರೋದು ಒಳ್ಳೇದು ಮೋದಿ ಅಂತವರು ಈ ರಾಷ್ಟ್ರಕ್ಕೆ ಪ್ರಧಾನಿ ಆಗೋದು ಒಳ್ಳೇದು ಇವ್ರು ಕೊಡ್ತಕ್ಕಂಥ ಗ್ಯಾರಂಟಿಗಳಿಂದ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಹೊರತು ಈಗ ಮನೆಗಳಲ್ಲಿ ಹೆಂಗಸುರುಗಳು ಎಲ್ಲೂ ಇರುಕಾಗದ ಇದ್ದಾಗೆ ಅಲ್ಲಿ ಸುತ್ತೋ ಸೋಂಬೇರಿಗಳನ್ನ ಮಾಡಿ ಮನೇಲಿ ದುಡಿತಾ ಇದ್ದ ಹೆಂಗ್ಸುಗಳು ಈಗ ಬಿಟ್ಟು ಅಲ್ಲಿ ಸುತ್ತವಾಗಿ ಫ್ರೀ ಬಸ್ಸು ಇದನ್ನೆಲ್ಲ ಮಾಡಿ ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಹೊರತು ಜನಗಳಿಗೆ ದಾರಿ ತೋರಿಸ್ತಾ ಇಲ್ಲ ರೈತರುಗಳಿಗೆ ಏನ್ ಕೊಡಬೇಕು ಹಳ್ಳಿಗಳಿಗೆ ಆ ಸೌಕರ್ಯಗಳನ್ನ ಕೊಡದೆ ಎಲ್ಲೋ ಈ ಬ ಇದನ್ನ ಬೇರೆ ಕಡೆ ದಾರಿ ತಪ್ಪಿಸ್ತಾ ಇರೋದ್ರಿಂದ ಈ ಸರ್ಕಾರ ಜಾಸ್ತಿ ದಿವಸನೂ ಕೂಡ ಈ ರಾಜ್ಯದಲ್ಲಿ ಇರಲ್ಲ ಅನ್ಸುತ್ತೆ ಅದರಿಂದ ನಮಗೆ ಈ ಸರ್ಕಾರದ ಬಗ್ಗೆ ನಂಬಿಕೆನೂ ಇಲ್ಲ ವಿಶ್ವಾಸನೂ ಇಲ್ಲ ಸರ್ ಪ್ರಧಾನಿ ಮೋದಿ ಅವರು ವಿಶ್ವ ನಾಯಕರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಇಡೀ ವಿಶ್ವ ಭಾರತ ಅಂದ್ರೆ ಭಯ ಪಡ್ತಾ ಇದೆ ಗಾಂಚರಿ ಮಾಡ್ತಿದ್ ಪಾಕಿಸ್ತಾನ ಚೀನಾ ಎಲ್ಲರೂ ಕೂಡ ಸಲಹೆಂಟ್ ಆಗ್ತಿದ್ದಾರೆ ಅವರಿಗೆ ಇನ್ನೊಂದು ಅವಧಿ ಅವಕಾಶವನ್ನ ಕೊಟ್ಟರೆ ದೇಶ ಮತ್ತಷ್ಟು ಸುಭದ್ರ ಆಗುತ್ತೆ ಅನ್ನೋ ಲೆಕ್ಕಾಚಾರ ದೇಶದ ಮಟ್ಟದಲ್ಲಿ ಆದ್ರೆ ನಮ್ ಕರ್ನಾಟಕ ನಮ್ಮೂರು ನಮ್ ಬೆಂಗಳೂರು ಗ್ರಾಮ ಅಂತಾರ ನಮ್ ಚಂದಪಟ್ನ ಅಂತ ಹೇಳಿದಾಗ ಮೋದಿ ಎಷ್ಟು ಮಟ್ಟಿಗೆ ಕೌಂಟ್ ಆಗ್ತಾರೆ ಸ್ಥಳೀಯ ಅಭ್ಯರ್ಥಿ ಸಮಸ್ಯೆ ಸ್ಪಂದಿಸ್ತಾರ ಅಥವಾ ಮೋದಿ ಸ್ಪಂದಿಸ್ತಾರೆ ಇಲ್ಲಿ ಇಲ್ಲಿ ಕುಮಾರಸ್ವಾಮಿ ಅವರು ಇರೋದ್ರಿಂದ ಯೋಗೇಶ್ವರ್ ಮತ್ತೆ ಕುಮಾರಸ್ವಾಮಿಯವರು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಇಲ್ಲಿ ಅವರು ಕೇಂದ್ರದಿಂದ ಏನು ತರಬೇಕು ತಂದು ಈ ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಇದೇ ಡಿ ಕೆ ಶಿವರೇಶ್ವರು ಕೊಟ್ಟರೆ ಯಾವುದೇ ಸರ್ಕಾರ ಇರುವುದಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಅವರಿಂದ ಇದುವರೆಗೂ ನಿರೀಕ್ಷೆ ಮಾಡಿದಷ್ಟು ನಮಗೇನು ಸಾಧನೆಗಳಾಗಿಲ್ಲ ಈಗ ಇವರಿಬ್ಬರು ಒಟ್ಟಿಗೆ ಸೇರೋದ್ರಿಂದ ಒಳ್ಳೆ ನಮ್ಮ ತಾಲೂಕಿಗೆ ಇದಾಗುತ್ತೆ ನಮ್ಮ ವಿಶ್ವಾಸ ಇದೆ ಸರ್ ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೆ ಅದೇ ವ್ಯಕ್ತಿ ಇಲ್ಲಿ ಸಂಸದರಾಗಿದ್ರೆ ಒಳ್ಳೇದು ಅಂತ ಅವ್ರ ಅಭಿಪ್ರಾಯ ಡಿ ಕೆ ಸುರೇಶ್ ಅವರು ಏನು ಮಾಡ್ಲೇ ಇಲ್ವಾ ಹಂಗಾರೆ ಐದು ವರ್ಷದಿಂದ ಏನ್ ಮಾಡಿದಾರ ಇಲ್ಲಿ ನಮ್ಮ ಹೆಸರು ಗಿರಿಗೌಡ ಅನ್ಬಿಟ್ಟಿ ಇಲ್ಲಿ ಎಂ ಪಿ ಸಿ ಎಸ್ ಅಧ್ಯಕ್ಷರು ಇಲ್ಲಿ ಡಿ ಕೆ ಸುರೇಶ್ ಅವ್ರದ್ದು ಪಾತ್ರ ಏನು ಇಲ್ಲ ಸುಮ್ನೆ ಈಗ ಈಗ ಸಿದ್ದರಾಮಯ್ಯ ಹೇಳ್ತಾನೆ ಈಗ ನೋಡಿ ಒಂದು ಏನ್ ಅಪ್ರೂಪಕ್ಕೆ ಯಾರೋ ಒಂದು ಹತ್ತು ಗುಂಟೆ ಜಮೀನ್ ಮಡಿಗೆ ಒಂದು ಬೋರ್ವೆಲ್ ಹಾಕ್ಬೇಕಂದ್ರೆ ಟಿ ಸಿ ನೀವೇ ತಗೋಬೇಕು ಎರಡು ಲಕ್ಷ ಖರ್ಚು ಮಾಡಬೇಕು ಎಲ್ಲ ಅನುದಾನ ಆಗ ಬತ್ತಿತ್ತು ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿದ್ರು ಈಗ ಮಾಡ್ಬಿಟ್ರು ಒಂದ್ ಹತ್ ಕುಂಟೆ ಇರೋನು ಬೋರಲ್ ಹಾಕ್ಸೋಂಗಿಲ್ಲ ಟಿ ಸಿ ಎಲ್ಲ ತಗೋಬೇಕಂದ್ರೆ ಎರಡು ಲಕ್ಷ ದುಡ್ಡು ಖರ್ಚು ಮಾಡ್ಬೇಕು ಇವ್ರೇನು ಸಪ್ಲೈ ಮಾಡ್ತಾರೆ ನಮ್ಗೆ ಈಗೆಲ್ಲಾನು ಅದನ್ನ ಕಿತ್ ಹಾಕ್ಬಿಟ್ರು ಇವಾಗ ಅಲೆ ಒಂದ್ ಇಪ್ಪತ್ತೈದು ಸಾವಿರ ಕೊಟ್ಟೆ ಒಂದು ಟಿ ಸಿ ಕೊಡ್ತಿದ್ರು ಆ ಟಿ ಸಿನೂ ಇಲ್ದಂಗೆ ಮಾಡ್ಬಿಟ್ರು ಆಲೆ ಆ ಈ ಬಜೆಟ್ ಅಲ್ಲಿ ಆಲೆ ನಾವು ರೈತರೇನೇ ಇದ್ ಮಾಡಿದ್ರು ನೀವು ನೀವೇ ದುಡ್ಡು ಕೊಟ್ಟಿ ನೀವೇ ತಗೋಬೇಕು ನೀವೇ ಸಂಪಾದನೆ ಮಾಡ್ಕೋಬೇಕು ಅದ್ರಲ್ಲಿ ಅಂತಾರಲ್ಲ ಏನ್ ತರ ಅವ್ರು ಈ ಸರ್ಕಾರ ಬಂದ್ಬಿಟ್ಟು ಏನು ಉದ್ಧಾರ ಮಾಡ್ತಾ ಇದಾರೆ ಇಲ್ಲಿ ಏನು ಮಾಡ್ತಾರ ಗ್ಯಾರಂಟಿ ಕೊಟ್ಟು ಹೆಂಗ್ಗಳ ಸೋಂಬೇರಿ ಮಾಡ್ಬಿಟ್ಟವ್ರೆ ಯಂಗ್ಸರ್ಗಳು ಅಂದ್ರೆ ನಾನು ಆ ದೇವ್ರಿಗೆ ಹೋಗ್ತೀನಿ ಈ ದೇವ್ರಿಗೆ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಬಿಟ್ಟಿ ಅದೇ ನೀವು ಬಿಟ್ಟು ಕರೆಂಟ್ ಕೊಟ್ಟವ್ನೇ ಅಂತಾರೆ ನಾನು ಕೊಟ್ಟಿರೋದೆ ನಲ್ವತ್ತು ನಲ್ವತ್ತೊಂಬತ್ತು ಪಾಯಿಂಟ್ ಕೊಟ್ಟವ್ರು ಕರೆಂಟ್ ಇನ್ನೂರು ಯೂನಿಟ್ ಫ್ರೀ 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 ಅಂತಾನೆ ಬಂದಿರೋದು ನಮಗೆ ಬರೋದೇ ಒಂದು ಮನೆಯದು ಮೂರೇ ಯೂನಿಟ್ ಫ್ರೀ ಎಷ್ಟು ಎಷ್ಟೋಡದೇ ಅಂದ್ಬಿಟ್ಟು ಮೂರು ಯೂನಿಟ್ ಫ್ರೀ ಅಂತ ಹೇಳ್ತಾರೆ ಯಾವ ಯಾವ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಇವರು ನಮ್ಮದು ಕರೆಂಟ್ ಬಿಲ್ ನೋಡಿದ್ರೂ ಸಲ ಸಲಗು ನೂರು ಮೂವತ್ತು ರೂಪಾಯಿ ನೂರು ಮೂವತ್ತು ರೂಪಾಯಿ ಬತ್ತನೇ ಅದೇ ಇನ್ನೂರು ಯೂನಿಟ್ ಎಲ್ಲಿದ್ದದು ಒಂದೇ ಉರಿದೇ ಎರಡು ಲೈಟು ಎರಡು ಲೈಟ್ಗೆ ಇವ್ರದ್ದು ನೂರ್ ಮೂವತ್ತು ರೂಪಾಯಿ ಇನ್ನೂರು ಇನ್ನೂಟಿಯಲ್ಲಿ ಫ್ರೀ ಆಯ್ತು ಆಯಿತು ಆಮೇಲೆ ಕರೆಂಟ್ ಒಂದೆಲ್ಲ ಕೊಡ್ತೀವಿ ಅಂದ್ರು ಏನು ಕರೆಂಟ್ ಕೊಟ್ಟರು ಎಲ್ಲ ಬರಿ ಜನಗಳನ್ನ ದಾರಿ ತಪ್ಸೋಕ್ ಮಾಡ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ ಸರ್ಕಾರ ಜನಗಳ ಉದ್ಧಾರ ಮಾಡೋಕೆ ಆಯ್ತಾ ಇಲ್ಲ ಅವ್ರ ಕೈಲಿ ಕಾಂಗ್ರೆಸ್ ಆಗಲ್ಲ ಕಾಂಗ್ರೆಸ್ ಡಿ ಕೆ ಸುರೇಶ್ ಅವರಲ್ಲ ಡಿ ಕೆ ಸುರೇಶ್ ಶಿವಕುಮಾರ್ ನಿಂತ್ರುನು ಇಲ್ಲಿ ಆಗಲ್ಲ ಸತಿ ಓ ಏನಾದ್ರೂ ಮನ್ಸು ಪಟ್ಟಿ ಯೋಗೇಶ್ವರ ಅವ್ರ ಮನ್ಸು ಪಟ್ಟಿದ್ರೆ ಎಲೆಕ್ಷನ್ ಅವಾಗಲೇ ಗೆಲ್ಲೋರು ಅವರು ಇವರು ಎದ್ರುಕೋಬಿಟ್ಟು ಆಗಲ್ತು ಅಂತ ಬೂಟ್ ಬಿಡ್ರು ಇಲ್ಲಿ ಕುಮಾರಣ್ಣ ಪ್ಲಸ್ ಮೋದಿ ಅಲೆ ದಾವೇಗೌಡರು ಒಟ್ಟಿ ಮಾಡಿದವ್ರು ಇರೋದ್ರಿಂದ ಯಾವ ಕಾರಣಕ್ಕೂ ಇಲ್ಲಿ ಡಿ ಕೆ ಸುರೇಶ್ ಗೆಲ್ಲೋಕಾಗಲ್ಲ ಕಡೆ ವಿಧಾನಸಭೆ ಚುನಾವಣೆ ಅಂತ ಆದಾಗ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಸಿ ಪಿ ಯೋಗೇಶ್ವರ್ ಅವರು ಡೆಡ್ ಅಪೋಸಿಟ್ ಇದ್ರು ಬಟ್ ಈಗ ಅವ್ರಿಬ್ರು ಒಂದಾಗಿರೋದು ಅತಿ ದೊಡ್ಡ ಶಕ್ತಿ ಆಗುತ್ತೆ ಕಾಂಗ್ರೆಸ್ ಅಪೋಸಿಟ್ ಹೌದು ಸರ್ ಅತಿ ದೊಡ್ಡ ಶಕ್ತಿ ಆಯ್ತದೆ ರಾಜಕಾರಣ ನಿಂತ ನೀರಲ್ಲ ಮೊದಲು ಅವರು ನಾವೇ ಅಪೋಸಿಟ್ ಇದ್ದೋ ನಾವೀಗ ಜೆ ಡಿ ಎಸ್ ಅಪೋಸಿಟ್ ಇದ್ದೋ ಈಗೆಲ್ಲ ಫ್ರೆಂಡ್ಲಿ ಆಗಿದ್ದೀವಿ ಈಗ ರಾಜಕಾರಣ ನಿಂತ ನೀರಲ್ಲ ಕಾಯಂ ಶತ್ರುಗಳು ಇಲ್ಲ ಕಾಯಂ ಮಿತ್ರರು ಇಲ್ಲ ಅಂತ ಅಂತ ನೋಡೋದು ಮೊದಲೇ ಗಾದೆ ಮಾತಿದೆ ಅದು ಅದು ನಿಜನೂ ಕೂಡ ಹೌದು ಹಾಗಾಗಿ ಏನು ತೊಂದರೆ ಆಗಲ್ಲ ಇಲ್ಲೇನಿಲ್ಲ ಈ ಕ್ಷೇತ್ರದಲ್ಲಿ ಕುಮಾರಣ್ಣ ಮತ್ತು ಸಿಪಿ ಯೋಗೇಶ್ವರ ಇಲ್ಲಿ ಬರಬೇಕಾದಿಲ್ಲ ಅಸಂಖ್ಯಾತ ಕಾರ್ಯಕರ್ತರು ಜನಗಳೇ ಕೂಡ ಇಲ್ಲಿ ಎಲೆಕ್ಷನ್ ಮಾಡ್ತಾರೆ ಅವ್ರ ಅವ್ರು ಇಲ್ಲಿ ಅವ್ರೇನು ಇಲ್ಲಿ ಬರ್ಬೇಕಾದಿಲ್ಲ ಅವರು ಅವ್ರ ಫೋಟೋ ಅಂಟಾಕೊಂಡು ಇಲ್ಲಿ ನಾವೇ ಎಲೆಕ್ಷನ್ ಮಾಡ್ತೀವಿ ಆ ರೀತಿ ಇದೆ ಶಾಸಕರಾದ ಸರ್ ಕೆಲಸ ಡೈರಿಗೆ ಅನುದಾನ ಕೊಡ್ಸವ್ರ ನಮ್ದು ಹೊಸ ಡೈರಿ ಕಟ್ತಾವ ಕುಮಾರಸ್ವಾಮಿ ಅನುದಾನದಿಂದ ಐದ್ ಲಕ್ಷ ಬಂದದ ಅದ್ರಿಂದ ನಮ್ದು ಏನಿದ್ರು ಒಳ್ಳೆ ಕೆಲ್ಸ ಕುಮಾರಸ್ವಾಮಿ ಅವ್ರ ಎರಡು ಎರಡ್ ಸತಿ ಇದ್ ತಾವಿಂದನು ದೇವಸ್ಥಾನ ಆರಾಮುನ್ ದೇವಸ್ಥಾನ ಕಟ್ಸವ್ರ ಅದ್ಕ ಅನುದಾನ ಕೊಟ್ಟವ್ರ ರಸ್ತೆ ಎಲ್ಲಾ ಚೆನ್ನಾಗ್ ಮಾಡವ್ರ ಏನು ತೊಂದ್ರೆ ಇಲ್ಲ ಸುತ್ತು ಸುತ್ತಾನೆ ಕೆಲಸ ಆಗಿದೆ ರಸ್ತೆಗಳು ಈ ಅವ್ರ ಗೆಲುವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ತಾಲೂಕುಗೆ ಎಷ್ಟು ತರಬೇಕು ಅಷ್ಟನ್ನ ತಂದು ಈಗ ಸತ್ಯಗಾಲದಿಂದ ನೀರ್ ಸಪ್ಲೈನ ನಮ್ಗೆ ಇಲ್ಲಿ ತಂದು ಇಡೀ ಅವ್ರೇನ್ ಬರೀ ಇದೊಂದು ತಾಲೂಕು ಎಂ ಎಲ್ ಎ ಅಂತ ನೋಡ್ಲಿಲ್ಲ ಈ ಜಿಲ್ಲೆಗೆನೆ ನೀರ್ನ ಸಪ್ಲೈ ಮಾಡ್ಬೇಕು ಅಂತ ನಾನೂರ ಐವತ್ ಕೋಟಿ ರೂಪಾಯಿ ಪ್ರಾಜೆಕ್ಟ್ ನೋಳ್ನೂರ ಕೋಟಿ ರೂಪಾಯಿ ಪ್ರಾಜೆಕ್ಟ್ ರೆಡಿ ಮಾಡಿದ್ದಾರೆ ಅಷ್ಟೆಲ್ಲಾನ್ ಮಾಡಿರತಕ್ಕಂತವ್ರು ಇಲ್ಲಿರುವ ಮಿಕ್ಕಿದ ಕೆಲಸಗಳನ್ನ ಮಾಡಲ್ಲ ಅನ್ನೋದು ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ ಬೇರೆಯವರು ಕುಮಾರಣ್ಣ ಅವರು ಸಿಎಂ ಆಗಿದಾಗ ಸತ್ಯಗಲಾ ಪ್ರಾಜೆಕ್ಟ್ ಈಗ ನಮ್ಮ ಸ್ನೇಹಿತರು ನೆನಪು ಮಾಡಿದ್ರು ಆಕ್ಚುಲಿ ಅದು ನದಿ ಜೋಡಣೆ ಮಾಡವ್ರೆ ಈ ರಾಷ್ಟ್ರದಲ್ಲಿ ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದಿಂದ ಎಲ್ಲ ನದಿ ಜೋಡಣೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲಾ ಬರೀ ಕಾಗದದ ಮೇಲೆ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿ ಸರ್ಕಾರದಲ್ಲಿ ಕುಮಾರಣ್ಣ ಅವರು ಸಿಎಂ ಆಗಿದಾಗ ಕಾವೇರಿ ಮತ್ತೆ ನಮ್ಮ ಕಣಿವಾನ ಸೇರ್ಸಿದ್ದಾರೆ ಅವರು ರೊಡ್ಡಗೂಡಿಸಿದ್ದಾರೆ ಅದು ನದಿ ಜೋಡಣೆ ಆಕ್ಚುಲಿ ಅದು ಯಾರಿಗೂ ಇದು ಬೆಳಕು ಯಾರು ಬೆಳಕು ಚೆಲ್ತಾ ಇಲ್ಲ ನಾನು ಹಲವಾರು ಸರಿ ನಾನು ನಾನು ನನ್ನ ಪೇಪರ್ಗೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ ಅದು ನದಿ ಜೋಡಣೆ ಈ ರಾಷ್ಟ್ರದಲ್ಲಿ ನೀವು ನದಿ ಜೋಡಣೆ ಅಂತ ಅನ್ನೋದು ಎಲ್ಲೂ ಇಲ್ಲ ಇದು ಸತ್ಯಗಾಲ ಕಾವೇರಿ ಮತ್ತೆ ನಮ್ಮ ಕಣ್ವ ಎರಡು ಕೂಡುದ್ರ ಮುಖಾಂತರ ಅದು ಏನು ಯಾವುದೇ ಲಿಫ್ಟ್ ಇರಿಗೇಷನ್ ಅಲ್ಲ ಅದು ಸಹಜವಾಗಿ ಇರ್ಕ ಬರೋದು ಸುಮಾರು ಏಳ್ನೂರ ಐವತ್ತು ಕೋಟಿ ಪ್ರಾಜೆಕ್ಟಲ್ಲಿ ಈ ಕೀರ್ತಿ ನದಿ ಜೋಡಣೆ ಮಾಡಿದಂಥ ಕೀರ್ತಿ ನಮ್ಮ ಕುಮಾರಸ್ವಾಮಿ ಅವರಿಗೆ ಸೆಲ್ಬೇಕಿದು ಏಳ್ನೂರೈವತ್ತು ಕೋಟಿ ಇದು ಪ್ರ ಬೆಳಗ್ ಚೆಲ್ಬೇಕು ನೀವು ಮಾಧ್ಯಮದಲ್ಲಿ ಬೆಳಗ್ಗೆ ಚೆಲ್ಬೇಕು ಇದನ್ನ ನೀವು ನೋಡಿ ನೀವು ಹೈಲೈಟ್ ಮಾಡಿ ನೋಡಿ ಅವ್ರಿಗೆ ನಮ್ಮ ಪಕ್ಷ ನಮ್ಮ ಕುಮಾರಣ್ಣ ಅವ್ರಿಗೆ ಯಾವುದೇ ಮಾಧ್ಯಮ ಸಪೋರ್ಟ್ ಇಲ್ಲ ನಾವು ಸಣ್ಣ ಪುಟ್ಟ ಕಾರ್ಯಕರ್ತರ ಸಪೋರ್ಟ್ ಅವ್ರಿಗೆ ಅದು ತುಂಬಾ ಚೆನ್ನಾಗಿ ಮಾಡಿದಾರೆ ಅದನ್ನ ಅದು ಏನು ಟಿ ಎಂ ಸಿ ಗಟ್ಲೆ ನೀರು ಒಂದು ಎರಡು ಡಿಸ್ಟ್ರಿಕ್ ನ ಅದು ನಮ್ಮ ಬೆಂಗಳೂರು ರೂರಲ್ಲು ಮತ್ತೆ ರಾಮನಗರ ಏಳ್ನೂರ ಐವತ್ತು ಕೋಟಿ ಪ್ರಾಜೆಕ್ಟ್ ಅದು ಎಲ್ಲೂ ಇಲ್ಲ ನೀವೆಲ್ಲಾದ್ರೂ ತೋರಿಸಿ ನೀವು ಅಲ್ಲೆಲ್ಲೋ ಇವ್ರು ಯಾರೋ ತೆಲಂಗಾಣದಲ್ಲಿ ಮಾಡೋರು ಇವರು ಚಂದ್ರಶೇಖರ್ ರಾವ್ ಅಂತ ಅಂತ ಹೇಳ್ತಾರೆ ಅದೆಲ್ಲ ಅದು ಯಾವುದೋ ಒಂದು ನದಿ ಗಡ್ಲಾಗಿ ಅವರು ಅಲ್ಲಿ ಮಾಡವ್ರು ಅವರು ಬಟ್ ಅದು ನದಿ ಜೋಡಣೆ ಎನ್ಸ್ಕೋದಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಹಲ್ವಾರ್ ಮೋಟರ್ಗಳು ಲಿಫ್ಟ್ ಮಾಡ್ತಾರೆ ಇಲ್ಲಿ ಸಹಜವಾಗಿ ಎರ್ಕ ಕಾವೇರಿ ಕಬಿನಿ ಕಣ್ವಾ ಶಿಮ್ಸಾ ಇದು ಇಲ್ಲಿ ಇಲ್ಲಿ ಜಾಯ್ನ್ ಆಯ್ತದೆ ಇಲ್ಲಿ ಇಲ್ಲಿ ನಮ್ಮ ಇಗ್ಲೂರ್ ಮತ್ತೆ ಶಿಮಾದಲ್ಲಿ ಬಂದು ಜಾಯ್ನ್ ಆಯ್ತದೆ ಇದು ಅಕ್ಷರಾಂಶ ನದಿ ಜೋಡಣೆನೇ ಮಾಡೋರು ಅವರು ಈ ಈ ದೇಶದಲ್ಲಿ ಯಾರಾದರೂ ಮಾತಂತೆ ನಡ್ಕೊಂಡಿದ್ರೆ ಅದು ಕುಮಾರಸ್ವಾಮಿ ಅವರವರು ಸಾಲ ಮನ್ನಾ ಮಾಡೋದು ಕೂಡ ಅವರೇ ತೋರಿಸ್ಬಿಟ್ಟವ್ರು ಯು ಪಿ ಎ ಗವರ್ಮೆಂಟ್ ಅಲ್ಲಿ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದಾಗ ಇವರು ಇಲ್ಲಿ ಸಿಎಂ ಆಗಿರ್ತಾರೆ ಎರಡ್ ಸಾವಿರದ ಆರಲ್ಲಿ ಈ ಈ ಶತಮಾನದಲ್ಲಿ ಈ ದಶಕದಲ್ಲಿ ಯಾರಾದರೂ ರೈತರ ಸಾಲನ ಮನ್ನಾ ಮಾಡಿದ್ರೆ ಅದು ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡೋ ಅರಿಕಾರ ಯಾರು ಅಂತ ಅಂದ್ರೆ ಕುಮಾರಸ್ವಾಮಿ ಅವ್ರೆ ಕಲ್ಸ್ಕೊಂಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರೇ ಮಾಡೋದು ಎರಡ್ ಸಾವಿರದ ಆರಲ್ಲಿ ಅವರೇ ಮಾಡುದು ಎರಡ್ ಸಾವಿರದ ಆರಲ್ಲಿ ಇವ್ರು ಮಾಡೋದ ಸಾಲ ಮನ್ನಾ ಯು ಪಿ ಎ ಗೌರ್ಮೆಂಟ್ ಅಲ್ಲಿ ಮನಮೋಹನ್ ಸಿಂಗು ಯೋಚನೆ ಮಾಡಿ ಒಂದು ಸ್ಟೇಟ್ ಗೌರ್ಮೆಂಟ್ ಒಂದು ಸಾಲ ಮನ್ನಾ ಮಾಡ್ತದೆ ಅಂತ ಅಂದ್ರೆ ಈಗ ನಮ್ಗೆ ಇದು ನಾಚಿಕೆ ಆಯ್ತದೆ ಅಂದ್ಬಿಟ್ಟು ಅವರು ಯಾರು ಮನ್ಮೋಹನ್ ಸಿಂಗ್ ಸಾಲ ಮನ್ನಾ ಮಾಡ್ತಾರೆ ಕುಮಾರಸ್ವಾಮಿ ಅವ್ರು ಕಾಫಿ ಮಾಡ್ಕೊಂಡು ಮಾಡುದವ್ರು ಕುಮಾರಸ್ವಾಮಿ ಅವ್ರನ್ನ ಕಾಫಿ ಮಾಡ್ಕೊಂಡು ಮನ್ಮೋಹನ್ ಸಿಂಗ್ ಸಾಲ ಮನ್ನಾ ಮಾಡ್ತಾರೆ ನೋಡಿ ಇದೆ ಇದು ನಮ್ಮ ಸತ್ಯಗಲಾ ಪ್ರಾಜೆಕ್ಟ್ ನದಿ ಜೋಡಣೆ ಇದು ನೋಡಿ ಅದ್ರ ಅದ್ರ ಮೇಲೆ ಚೆಲ್ಲಿ ಅದ್ರ ಮೇಲೆ ತುಂಬಾ ಚೆನ್ನಾಗಿರೋ ಪ್ರಾಜೆಕ್ಟ್ ಅದು ಈಗ ಒಟ್ಟಾರೆ ಸ್ವಾಮಿ ಅವರ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ನಿರ್ಧಾರ ದೇವೇಗೌಡರ ಮೋದಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಏನಾಗುತ್ತೆ ಇಪ್ಪತ್ತೆಂಟು ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಇಲ್ಲ ಒಂದು ಇಲ್ಲ ಇಪ್ಪತ್ತೆಂಟು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಅದ್ರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಜೀನಿ ಗಾಣದ ಕಡ್ಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕೇಳಿ ಖರೀದಿ ಮಾಡಿ ನೆನ್ಪಿರ್ಲಿ ನಿಮ್ಮ ಮನೆಯಲ್ಲಿ ಆರು ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ